ಯಾರು ಬಂದ್ರೆ ಗೆಸ್ ಮಾಡ್ರಿ. ಅಷ್ಟೆಲ್ಲ ಜಾಗ ಐತಿ, ಅದೆಲ್ಲಿ ಜಾಗ ನಮ್ರಲ್ತ ನೋಡ್ರಿ. ಕನಸತಿ ಬಂದು ನನಗೆ ಹತಿಕ್ ಹತಿಕ್ ಕುಂದಿರ್ತೈತಿ ನನ್ನ ಮಗ್ಳ. ಇಷ್ಟೊತ್ತಾನೆ ನಿಂತಿತ್ತು, ಹಿಂಗ ಎರಡು ಕಾಲು ಇದು ಮಾಡ್ಕೊಂಡು ನಿಂತೈತಿ. ಈಗ ಮತ್ತೆ ಮಕ್ಕೊಂತಿ, ಬಿಸಿಲು ನೋಡ್ರಿ, ಬಿಸಿಲು ಭಾಳ ಐತಿ. ಮತ್ತೆ ಮಡ್ಡಿ ಎಲ್ಲ ಒಣಗಾಕತ್ತಿ. ಬ್ಲಾಕಿ 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 ನೋಡೋದಿಲ್ಲ, ಅದು ಪಪ್ಪಿ ಎಲ್ಲ ಒಗೆದೇನೋ ಗೊತ್ತಾನೇ ಇಲ್ಲ ನೋಡ್ರಿ. ನೋಡಿದ ಇಲ್ಲಿ ನನ್ನ ದೂಡಾಕತೈತಿ ಇಲ್ಲಿ ನೋಡ್ರದ ನೋಡ್ರಿ, ದೂಡ್ತೈತೆ ಹಂಗ ಜಳಕ ಮಾಡಂಗಿಲ್ಲ ಏನಿಲ್ಲ. ಯಾರೋ ಅಯ್ಯೋ ಪಪ್ಪಿ ಬ್ಲಾಕಿ ಮಾಡ್ಸಕ್ಕೋದ್ರೆ ಕಡೆಯಕ್ಕೆ ಬರ್ತಾವು ನೋಡ್ರಿ. ಬಿಸಿಲತೈತೆ ಅದಕ್ಕೆ ಬೇಕಾಗತ್ತದ. ಇಲ್ಲಿ ಮಣ್ಣನ ಮಕ್ಕೊಂಡಿದ್ನಲ್ಲ, ಮಕ್ಕೊಳಕ್ಕೆ ಹೋಗ್ಬೇಡ್ರಿ ಹಾವತಿ ಬರ್ತಾವ ಅಂತೇಳಿ. ಅಗ್ಲಿವತ್ತು ಇಲ್ಲೇನು ಹಾವು ಅಡ್ಡಾಡಕ್ಕಿಲ್ಲ, ಯಾಕಂದ್ರೆ ನಾವು ದಿನ ದನ ಮೇಯಿಸ್ತೇವಲ್ಲ, ಹಂಗಾಗಿ ಏನು ಹೆದರ್ಕನೂ ಇಲ್ಲ. ಮತ್ತು ರೋಡ್ ದಂಡಿ ಹೊಲ ಅಲ್ಲಿ ಒಳಗದಾವಲ್ಲ, ರೋಡ್ ಬಿಟ್ಟು ದೂರ ಒಳಗದಾವ. ಇಲ್ಲಿ ಮಕ್ಕಳೋದ್ರಿಂದ ಯಾವ ಅಪಾಯನು ಆಗಂಗಿಲ್ಲ ನೋಡ್ರಿ. ನೀವು ಹೇಳೋದ ನನ್ನ ನೋಡೋದಕ್ಕೆ ಹಾವು ಅಚಾನಕವಾಗಿ ನಮ್ಮ ಟೈಮ್ ಖರಾಬ್ ಇತ್ತಂದ್ರೆ ಎಲ್ಲ ಬರ್ಬೋದು. ಕೆಲವೊಂದ್ಸಲ ಅಡ್ಡಾಡ್ತಿರ್ತಿಲ್ಲ ಮೊಣಕಾಲು ಮಠ ಎಲ್ಲ ಹುಲ್ಲು ಇರ್ತೈತಲ್ಲ, ಹುಲ್ಲು ಅಂದರೆ ಮೇವ. ಅವಾಗ ಹಿಂಗೆ ಹೆಜ್ಜೆಕ್ಕೆ ಹೆಜ್ಜೆ ಇಡೋ ಮುಂದೆ ಹಾವಿನ ಮ್ಯಾಗೂ ಇಡ್ಬೋದು ನಾವು. ಹಾಗಿರಿ ಇಲ್ಲಿ ಏನು ಇರ್ತೈತಲ್ಲ ಅದನ್ನು ಯಾರಿಂದನೂ ತಪ್ಪಿಸಕ್ಕ ಹಂಗಿಲ್ಲ. ಇಲ್ಲಿ ಹೆಂಗಂದ್ರೆ ಈಗ ದನಾಮಿಸ್ತಿರ್ತಿಲ್ಲ, ಈಗ ಕರೆ ಹೇಳ್ಬೇಕಂದ್ರೆ ನಿದ್ದೆ ಬಂತ, ಅದಕ್ಕೆ ಅದನ್ನ ನೆನಪಾತ್ ನನಗೆ. ಸುಮ್ಮನೆ ಇಲ್ಲ ಹೆಂಗ ಇದು ಒಡ್ನಿ ಇರ್ತೈತಲ್ಲ, ಬಿಸಿಲು ಹತ್ತಾಕತ್ತೆ ಅಂದ್ರೆ ಒಡ್ನಿ ತುಂಬ ಇಷ್ಟ. ಹಚ್ಕೊಂಡು ಮಕ್ಕೊಂಬಿಡೋದು ನಿದ್ದೆ ಐತೈತಿ, ಬರ್ಜರ್ ನಿದ್ದೆ ಐತೈತಿ. ಇದ್ನಿಟ್ಟು ಚಡಿ ಐತಲ್ಲ, ಈ ಚಡಿನ ಬಡೀದು ಒಂದಿಟ್ಟು ಬಡೋದು ಮಕ್ಕೊಂಡು ಅಂದ್ರೆ ಚಿಂತಿರಂಗಿಲ್ಲ. ಅದ್ರ ಪಾಡಿಗೆ ಆಯ್ತು ಮೈತಿರ್ತೈತೆ, ನಮ್ಮ ಪಾಡಿಗೆ ನಮ್ಮದು ನಿದ್ದೆ ಕೆರ್ತೈತಿ. ಕರೇನು ನಿದ್ದೆ ಬಂದು ನನಗೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸ ಬಂದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೇಳ ಬ್ಲಾಕಿ ಲೈಕ್ ಮಾಡಿರಿ, ಮತ್ತು ಯಾಕೆ ಹಂಗೆ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ರುಕ್ಮಿಣಿ ಚಾನಲ್ ಅಂತೇಳ ಬ್ಲಾಕಿ. ಫ್ರೆಂಡ್ಸ, ನಾನು ಇವತ್ತು ಸ್ಪೆಷಲ್ಲಾಗಿ ಕಾಜು ಮಸಾಲ ಮಾಡಕತ್ತೆ ನೋಡ್ರಿ. ಕಾಜು ಕರಿಯರ್ ಅನ್ಬೋದು, ಕಾಜು ಮಸಾಲನ ಅನ್ಬೋದು. ನಾನಿಲ್ಲ ಉಳ್ಳಾಗಡ್ಡಿ ಸ್ವಲ್ಪ, ಮತ್ತು ಅವನ ಗೋಡಂಬಿ ಸ್ವಲ್ಪ, ಏನು ಮಾಡಕತ್ತೆ ಒಂದೀಟು ಬಾಯಿಲ್ ಮಾಡ್ಕೊಳಕತ್ತೀನಿ ಅಂದ್ರೆ ಕುದಿಸ್ಕೊಳಕತ್ತೀನಿ. ಈಗ ನಾವು ಹಂಗೆ ಹಸಿವನ್ನ ಪೇಸ್ಟ್ ಮಾಡ್ಕೊಂಡ್ವಿ ಅಂದ್ರೆ ಹಸಿ ವಾಸನೆ ಇರ್ತೈತಲ್ಲ, ಈ ಥರ ನಾವು ಕುದಿಸ್ಕೊಂಡು ಮಾಡೋದ್ರಿಂದ ಭಾಳ ರುಚಿ ಆಕೈತಿ. ನಿಮ್ಗೆ ಪೇಸ್ಟ್ ಎಷ್ಟು ಅಂದ್ರೆ ಗ್ರೇವಿ ಎಷ್ಟು ಬೇಕು ನೋಡಿರಿ, ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತಿರಲ್ಲ ಅದ್ರ ಪ್ರಕಾರವಾಗಿ ನೀವು ಉಳ್ಳಾಗಡ್ಡಿ ಮತ್ತು ಗ್ವಾಡಂಬಿನ ಹಾಕೋಬೇಕಾಕೈತಿ. ಇಲ್ಲಿ ಇವು ಟೊಮೆಟೊ ಹುಳಿ ಇರಂಗಿಲ್ಲಲ್ಲ, ಹಾಗಾಗಿ ಮೂರು ಟೊಮೆಟೊ ತೊಗೊಂಡಿನಿ ಮತ್ತು ಕೊತ್ತಂಬರಿ. ಇಲ್ಲಿ ಇವನ್ನ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಗೋಡಂಬಿನ, ಈ ಒಂದಿಷ್ಟು ಮ್ಯಾಗ ಹಾಕಕ್ಕೆ, ಈ ಒಂದಿಷ್ಟು ಪೇಸ್ಟ್ ಮಾಡಕ್ಕೆ. ನಾನು ಇಲ್ಲೇನು ಕುದಿಸ್ಕೊಂಡಿಲ್ಲ, ಸಾಕು ಸ್ವಲ್ಪ ಬಾಯ್ಲ್ ಆದ್ರೆ ಮತ್ತು ನಾವು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು. ಇವನ್ನೇನು ಮಾಡ್ತೀನಿ ಅಂದ್ರೆ ಅದರೊಳಗೆ ನೀರು ಹಾಕಂಗಿಲ್ಲ, ನಾನು ನೀರು ತೆಗಿತೇನೆ. ಉಳ್ಳಾಗಡ್ಡಿ ಘಾಟ ಎಲ್ಲ ಬಿಟ್ಟಿರ್ತೀನಿ ನೋಡ್ರಿ. ನಾನೇನೋ ಲೆಕ್ಕಾಚಾರ ಹಾಕಿನಲ್ಲ ಮುಂದಿನ ಎಲ್ಲೋ ಎಲ್ಲೋ ಅಂತಂದ್ರೆ ಎಲ್ಲೋ ಅಲ್ಲ ರೆಡ್ ಅಲ್ಲ. ಒಂದು ಮೆಸೇಜ್ ನೋಡಿ ನಾನು ವಾಟ್ಸಪ್ಪಲ್ಲಿ, ಹಂಗಾಗಿ ಖುಷಿ ಆಯಿತು. ಇನ್ನೂ ಎಷ್ಟು ದಿನ ಅಪ್ಪ ಅಂತ ಲೆಕ್ಕಾಚಾರ ಹಾಕಿದ್ ನಾನು. ನನ್ನ ಫ್ರೆಂಡ್ ಬರೋರದಾರ, ಅದಕ್ಕೆ ಜಲ್ದಿ ದಿನ ಹೋಗ್ಲಿ ಅಂತ ಖುಷಿ ಅಲ್ಲ. ಫ್ರೆಂಡ್ಸ್ ಜೊತೆ ಟೈಮ್ ಕಳೆಯೋದಂದ್ರೆ ಹಂಗಾಗಿ ಈಗ ನಾನು ಏನು ಮಾಡ್ತೇನಂದ್ರೆ ಎಣ್ಣೆ ತುಪ್ಪ ಬೆಣ್ಣೆ ಯಾವುದಾದ್ರೂ ಹಾಕೋರಿ, ಹಾಕೊಂಡು ನಾನು ಇನ್ನೂ ಫ್ರೈ ಮಾಡ್ಕೋತೀನಿ.
ನನ್ನ ಗೋಡಂಬಿ ಏನಾಗ ಕುದಿಸು ಗೋಡಂಬಿ ಮತ್ತು ಉಳ್ಳಾಗಡ್ಡಿ ಏನೋ ಅದನ್ನ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ಅದನ್ನೀಗ ಪೇಸ್ಟ್ ಮಾಡ್ಕೊಂಡಿನಿ. ಮತ್ತು ಅದೇ ಥರ ಇಲ್ಲೇ ಟೊಮೆಟೊನು ಇದ್ರೊಳಗೆ ಗೋಡಂಬಿ ಹುರ್ಕೊಂಡಿನಿ. ಅದು ಸ್ಟೀಲಿಂದಲ್ಲ ಜಲ್ದಿನ ಕಲರ್ ಚೇಂಜ್ ಆಗಿಬಿಡತೈತಿ ಒಳಗಿಂದ. ಈಗ ಎಣ್ಣೆ ಐತೆ ಅದ್ರೊಳಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಈಗ ಬಡ ಬಡ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೀನಿ ಬರ್ರಿ. जल्दी हि बिड़ता नोड़ी ईग ना हूँ सणिटे अद्कायत जी पलाव इले हाकते नोड़ी मत चक्के ಬೇಕಿದ್ರೆ ಅಲಕ್ಕಿ ಹಾಕೋಬಹುದು. ನಾನು ಇಲ್ಲಿ ಅಲಕ್ಕಿನ ಹಾಕಿನಿ. ಈಗ ನಾನು ಫಸ್ಟ್ ಏನು ಹಾಕೋತೀನಿ ಅಂದ್ರೆ ನಾವು ಇದನ್ನ ಹಸಿ ಉಳ ಇದ ಸಾರಿ ಟೊಮ್ಯಾಟಿನನ್ನ ಮಿಕ್ಸಿ ಪೇಸ್ಟ್ ಮಾಡ್ಕೊಂಡೇನಿ. ಹಾಗಾಗಿ ಫಸ್ಟ್ ಅದನ್ನ ಹಾಕೊಂಡೇನಿ. ನಾನು ಹಾಕೊಂಡ ನಂತರ ನಾವು ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಬೇಕು ಇದಿಷ್ಟು. ಹಸಿ ವಾಸನೆ ಹೋಗೋವರೆಗೂ ನಾವು ಏನು ಮಾಡ್ಕೋಬೇಕಂದ್ರೆ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಈ ತಂಪಿನ ದಿನ ಕೇಳಕೇನಂದ್ರೆ ಈ ಪ್ಲಾಸ್ಟಿಕ್ ಡಬ್ಬಿಯೊಳಗೆ ಹಾಕಿರ್ತೀವಲ್ಲ ನಮ್ಮ ಮಸಾಲೆ ಎಲ್ಲ ಅದು ಬೂಸ್ ಬಂದ್ಬಿಡ್ತೈತೆ ನೋಡ್ರಿ. ನಾವಿದನ್ನ ಕೈಯಾಡಿಸ್ಕೊಂತನ ಇರ್ಬೇಕು. ನಿಮ್ಗೆ ಕಾಣಿಸಾಗತ್ತಲ್ಲ ವಿಡಿಯೋ ಕ್ಲಿಯರ್ ಆಗಿ. ಎರಡೆರಡು ಬಲ್ಬ್ ಹಚ್ಕೊಂಡ್ರು ವಿಡಿಯೋ ಸರಿಯಾಗಿ ಕಾಣಿಸಂಗಿಲ್ಲ ನೋಡ್ರಿ. ಈಗ ನಾನು ಇದನ್ನ ಹಾಕೋತೀನಿ. ಇಲ್ಲಿ ಏನು ಮಾಡಿಟ್ಕೊಂಡಿದ್ದಿಲ್ಲ ಗೋಡಂಬಿ ಮತ್ತು ಉಳ್ಳಾಗಡ್ಡಿ ಇದು ಈಗ ಇದೂ ಮಿಕ್ಸ್ ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆ ಒಳಗೆ ಒಂದು ಎರಡು ಮೂರು ನಿಮಿಷ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ. ಈಗ ರೆಸ್ಟೋರೆಂಟ್ನಾಗ ಏನು ಸಿಗ್ತೈತಲ್ಲ ಕಾಜು ಮಸಾಲ ಸೇಮ್ ಅದ ರುಚಿನ ಅದ ಘಮನ ಬರ್ತೈತೆ ನೋಡ್ರಿ. ನಾನೀಗ ಅರಶಿನ ಪೌಡರ್ ಹಾಕೋತೀನಿ. ಅರಶಿನ ಪುಡಿ ನಾನು ಇಲ್ಲೇ ಮಸಾಲೆ ಖಾರ ಅಂತ ಹಾಕ್ತೀನಿ. ರುಚಿ ಕಷ್ಟ ಉಪ್ಪು ನೀವು ಪೂರ್ತಿ ಕಾರದ ಪೌಡರ್ನ ಹಾಕಿದ್ರೆ ಅಂದ್ರೆ ಏನ್ ಮಾಡ್ಬೇಕಂತಂದ್ರ ಗರಂ ಇದು ಧನಿಯಾ ಪೌಡರ್ ಕಾರದ ಪೌಡರ್ ಅರಶಿನ ಪೌಡರ್ ಈ ಥರ ಹಾಕೋಬೇಕಾಗೈತೆ. ಯಾಕಂದ್ರೆ ನಾನು ಮಸಾಲೆ ಖಾರ ಹಾಕೋದ್ರಿಂದಾಗೆ ನಾನಿಲ್ಲೇ ಕೊತ್ತಂಬರಿ ಪೌಡರ್ನು ಹಾಕಾಕತ್ತಿಲ್ಲ ಮತ್ತು ಗರಂ ಮಸಾಲೆನೂ ಹಾಕಾಕತ್ತಿಲ್ಲ. ನಾನೀಗ ಮಸಾಲೆ ಖಾರ ಹಾಕಿರ್ಕೋತೀನಿ. ಯಾಕಂದರೆ ಈ ಮಸಾಲೆ ಖಾರ ಹಾಕ್ತಿಲ್ಲ ನಾವು ಇದರೊಳಗೆ ಎಲ್ಲ ಥರದ ಮಸಾಲೆನೂ ಇರ್ತೈತಿ. ಹಾಗಾಗಿ ಮತ್ತು ಇನ್ನೊಂದು ಏನಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕಿಲ್ಲ. ನೀವು ಇದು ಜೀರಿಗೆ ಮತ್ತು ಚಕ್ಕೆ ಪಲಾವ್ ಎಲೆ ಏನು ಹಾಕೋತಿಲ್ಲ ಹಾಕ್ತೇವಲ್ಲ ಆ ಟೈಮಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ. ಈ ಗರಂ ಮಸಾಲೆ ಇದು ಸಾರಿ ಮಸಾಲೆ ಖಾರ ಹಾಕಿ ನೋಡ್ರಿ. ನಾನು ನಿಮ್ಗೆ ವಿಡಿಯೋದೊಳಗೆ ಕಲರ್ ಇದು ಕಾಣಿಸ್ತೇ ಇರ್ಬೋದ ಆಮೇಲೆ ಕಲರ್ ಮಸ್ತ್ ಬರ್ತೈತಿ. ಇದೊಂದು ಐದು ನಿಮಿಷ ಕುದೀಲಿ. ಪ್ಲೇಟ್ ಮುಚ್ಚಿ ಇಡ್ತೀನಿ. ನಾನೀಗ ಪ್ಲೇಟ್ ತೆಗೆದೆ ನೋಡ್ರಿ. ಇವನ್ನ ಗೋಡಂಬಿ ನಾವು ಫ್ರೈ ಮಾಡ್ಕೊಂಡಿರಲ್ಲ ನಾನು ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಕೊಂಡೆ ನನಗೆ ಹಿಂಗಾದ್ರೆ ಇಷ್ಟ. ಹಾಗಾಗಿ ಈಗ ನಾವು ಇವನ್ನ
ಹಾಕೊಂಡ್ರಿ ಇದ್ರೊಳಗೆ. ಭಾಳ ತಳ್ಳಗೆ ಆಗ್ಬಾರ್ದು, ಇದು ಕನಸತ್ತಲ್ಲ ಈ ಥರ ಇರ್ಬೇಕು ಗ್ರೇವಿ. ಒಂದು 2 ನಿಮಿಷ ಇದು ಮತ್ತು ಪ್ಲೇಟ್ ಮುಚ್ಚಿ ಇಡ್ತೇನೆ. ಸಣ್ಣ ಉರಿ ಒಳಗೆ ಇಡಬೇಕು. ನಾವು ಸಣ್ಣ ಉರಿ ಒಳಗೆ ಹೆಂಗೆ ಇಡ್ತೇವಲ್ಲ ಅದು ಎಷ್ಟು ಚಲೋ ಅಂದ್ರೆ ರುಚಿ ಜಾಸ್ತಿ ಆಕೈತಿ. ಸಣ್ಣ ಉರಿ ಒಳಗೆ ಲಾಸ್ಟಿಗೆ ನಾವು ಒಂದು 2 ನಿಮಿಷ ಬೇಯಿಸ್ಕೊಂಡ್ವಿ ಅಂದ್ರೆ, ಈ ಟೈಮಲ್ಲಿ ನೀವು ಖಾರ ಉಪ್ಪು ಎಲ್ಲ ನೋಡಿಕೊಂಡ ಇದನ್ನ ಮಾಡ್ಬೋದಾ. ನಾನು ಇಲ್ಲಿ ಏನು ಮಾಡ್ತೇನೆ ಅಂದ್ರೆ ತುಪ್ಪ ಹಾಕೋದೇ ನೋಡ್ರಿ, ಈಗ 1 ಚಮಚದಷ್ಟು ಈ ತುಪ್ಪ ಹಾಕೋತೀನಿ. ನಾನು ಎಣ್ಣೆ ಒಳಗೇ ಒಗ್ಗರಣೆ ಕೊಟ್ಟೇನಿ, ನೀವು ಮೊದಲ ತುಪ್ಪದ ಬೆಣ್ಣೆ ಒಳಗಾದರೂ ಒಗ್ಗರಣೆ ಕೊಡ್ಬೋದು. ನಾನು ಎಣ್ಣೆ ಸ್ವಲ್ಪ ಕಡಿಮೆ ಹಾಕೇನಿಲ್ಲ, ಹಾಗಾಗಿ ಇಲ್ಲಿ ಸೈಡ ಏನು ನಮ್ಗೆ ಎಣ್ಣೆ ಏನು ಕಾಣಿಸ್ತೈತಿಲ್ಲ ಅವಾಗ ನಮ್ಗೆ ರೆಡಿ ಆಗೈತೆ ಅಂತ ಅರ್ಥದ. ನನಗೆ ಕೊತ್ತಂಬರಿ ಹಾಕಿನಿ, ಗ್ಯಾಸ್ ಆರಿಸಿನಿ. ನೋಡಿದಿರಲ್ಲ ಫ್ರೆಂಡ್ಸ ಕಾಜು ಮಸಾಲನ ಮಾಡೋದ ಹೆಂಗೆ ಅಂತೇಳಿ. ಭಾಳ ಸುಲಭ, ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿನ ಅದ ರುಚಿನ ಬರ್ತೈತಿ, ಅದ ಗಮನ ಬರ್ತೈತಿ. ನಿಮ್ಗೆ ಎಕ್ಸ್ಟ್ರಾ ಮಸಾಲೆ ಬೇಕಂತಂದ್ರೆ ನೀವು ಆರಾಮ್ಸೆ ಹಾಕೋಬೋದು. ಮಸ್ತಾಗೈತಿ, ಘಮ ಘಮ ಅಂತ ಪರಿಮಳ ಬರಾಗ್ತೈತಿ. ಸದ್ಯಕ್ಕೆ ನಾವು ಈಗ ಊಟ ಮಾಡ್ತೇವೆ, ಬರೀ ಊಟ ಮಾಡೋಣಂತ. ಸ್ಪೆಷಲ್ ಕಾಜು ಕರಿ, ನಮ್ಮ ನನ್ನ ಫ್ರೆಂಡ್ ಗೋಡಂಬಿ ತಿನ್ನೋ ದಿನ ಗೋಡಂಬಿ ತಿನ್ನು ಅಂತಾರ, ಅವ್ರು ನೆನಪು ಮಾಡಿದಾಗ ಅಷ್ಟು ಕಾಜು ಕರಿ ಮಾಡ್ಕೊಂಡು ತಿಂತಿರ್ತೇನೆ ನಾನು. ಸ್ವಲ್ಪ ಇದು ಹೆಲ್ತ್ ಪ್ರಾಬ್ಲಮ್ಮ, ಮತ್ತು ಗೋಡಂಬಿ ಮತ್ತು ಬದಾಮಿ ತಿನ್ನೋದ್ರಿಂದ ಗರ್ಭಕೋಶಕ್ಕೆ ಸ್ವಲ್ಪ ಜಾಸ್ತಿನ ಎನರ್ಜಿ ಬರ್ತೈತಂತ, ಹಾಗಾಗಿ ತಿಂದ ಅಭ್ಯಾಸ ಇಲ್ಲಲ್ಲ, ಹಾಗಾಗಿ ತಿನ್ನೋಕ್ಕಾಗಿಲ್ಲ. ಕಾಜು ಕರಿ ಅಂದ್ರೆ ನನ್ನ ಫೇವ್ರೇಟ್, ಅದನ್ನು ಮಾಡ್ಕೊಂಡು ತಿಂದೆ ನಾನು ಆರಾಮ್ಸೆ. ವೀಕ್ಲಿ ಒಂದ್ಸಲ ಮಾಡ್ಕೊಂಡು ತಿನ್ಬೇಕಾ, ಗೋಡಂಬಿ ತಿನ್ನಲಿಲ್ಲ ಅಂದ್ರೂ ಅಂದ್ರೆ ಯಾವಾಗ ರೆಸ್ಟ್ ಮಾಡಿರ್ತೀನಿ. ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣಂತ. ಬಿಸಿ ಬಿಸಿ, ನಾನು ಇದ್ರೊಳಗೆ ಚಪಾತಿನೂ ಮಾಡಿಲ್ಲ ಮತ್ತು ತದರು ರೊಟ್ಟಿನೂ ಮಾಡಿಲ್ಲ, ನಾನು ಮಾಡಿಲ್ಲ. ಯಾಕಂತಂದ್ರೆ ಜೋಳದ ರೊಟ್ಟಿ ಅದ, ಹಂಗಾಗಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಇದು, ನನಗೆ ಇಷ್ಟ ಭಾಳ. ಕಾಜು ಮಸಾಲ, ಕಾಜು ಕರಿ, ಯಾವುದೋ ಒಂದು ಕರಿ ನೋಡ್ರಿ. ತೊಂಬರ್ಲ ನಿಂಬೇನು, ನಾನು ಉಪ್ಪು ಕಡಿಮೆ ಹಾಕಿ ನೋಡೋಣ ಏನಂತಾರಂತೆ. ಎಷ್ಟ ಸಿಂಪಲ್ ಆಗಿ ನೋಡ್ರಿ ಊಟ, ಚಲೋ ಆಗೈತಿ. ವಿಡಿಯೋ ಬಂದ ಆದಿಂದ ಬಂದ ಆದಿಂದ ಹೇಳ್ತಾರ ಅವ್ರು ಏನಂತೆ. ಈಗೆಲ್ಲ ಹೂ ಅಂದಾರ, ನಾ ತಿಂದ ಟೇಸ್ಟ್ ಮಾಡ್ತೇನೆ. ಬಿಸಿದೈತಲ್ಲ, ಮಸ್ತ್ ಆಗೈತಿ. ನಾನು ಮಸಾಲೆ ಖಾರ ಮತ್ತು ಕಾರ ಪೌಡರ್ ಹಾಕ್ಯನಲ್ಲ, ನಂಗೆ ಬರಬರ ಐತಿ. ನಮ್ಮ ಮನೆಯವ್ರು ಸ್ವಲ್ಪ ಖಾರ ಜಾಸ್ತಿ ಆಗೈತಿ, ಅವ್ಳು ಖಾರ ತಿನ್ನಂಗಿಲ್ಲ. ಹಂಗಾಗಿ ಗ್ರೇವಿ ಐತಿ, ಮಸ್ತ್ ಆಗೈತಿ. ನಾನು ಲಾಸ್ಟಿಗೆ ತುಪ್ಪ ಹಾಕಿಲ್ಲ, ಸೇಮ್ ರೆಸ್ಟೋರೆಂಟ್ ಸ್ಟೈಲನ್ನು ಆಗೈತಿ. ಅದನ್ನು ನಾನು ಮಸಾಲೆ ಕಡಿಮೆ ಹಾಕ್ಯಂಡಿ, ಯಾಕೆ ಸ್ವಲ್ಪ ಮಸಾಲೆ ಜಾಸ್ತಿ ಇರ್ತೈತಿ. ಮಸಾಲೆ ಜಾಸ್ತಿ ಆದ್ರೂ ಅಷ್ಟೊಂದು ರುಚಿ ಅಂತ ಅನ್ಸಂಗಿಲ್ಲ. ರೊಟ್ಟಿ ಮಸ್ತ್ ಅಂತೈತೆ ರೀ ಇದಕ್ಕೆ, ಬರೀ ಚಪಾತಿ ತಂದೂರಿ ಇಷ್ಟ ಅಂತಲ್ಲ. ಇದ್ರ ಜೊತೆ ಪಾಲಕ್ ರೈಸ್ ಆಗ್ಬೇಕಿತ್ತು, ಗೀ ರೈಸ ಜೀರಾ ರೈಸ್ ಈ ಥರ ನಾನು ಏನು ಮಾಡಿಲ್ಲ, ಫ್ರೈಡ್ ರೈಸ್ ಐತಿ. ಹಂಗಾಗಿ ಯಾರಿಗಾದ್ರೂ ಇಷ್ಟ ಇಷ್ಟ ಆದ್ರೆ ಟ್ರೈ ಮಾಡಿರಿ, ಕರೆನ ಭಾಳ ಅಂದ್ರೆ ಭಾಳ ರುಚಿ ಆಗೈತಿ.
ಹಿಂದಿನ ಊಟ ಮುಂದಿನ ಊಟ ಚಾಕು ಕೊಡ್ಲೆ ಕುಡ್ಗಲ್ ಕೊಡ್ಲೆ ಚಾಕು ಕೊಟ್ಟು ಚಾಕು ಕೊಡ್ಲೆ ನಾನು ಚಪಾತಿ ಹಿಟ್ಟು ನಾದೋದು ಮತ್ತು ಚಪಾತಿ ಮಾಡೋದನ್ನು ತೋರಿಸ್ತೀನಿ ಇವತ್ತು ಬೇರೆ ವಿಧಾನದಲ್ಲಿ. ಈಗೊಂದು ದೀಡ್ ವರ್ಷದ ಹಿಂದ್ಗಡೆ ನಾ ಈ ಚಪಾತಿ ಮಾಡೋದು ತೋರಿಸಿದ್ದೀನಿ, ಅದನ್ನು ತೋರ್ಸೋಕೆ ಟ್ರೈ ಮಾಡ್ತೀನಿ. ಒಂದು 4 ಚಪಾತಿನ ಮಾಡಿ ತೋರಿಸ್ತೇನೆ ನಾನು. ಈಗ ರುಚಿ ಕಷ್ಟ ಉಪ್ಪು ಹಾಕೋತೀನಿ, ಮೆಂತ್ಯ ಪೌಡರ್ ಇತ್ತಂದ್ರೆ ಮೆಂತ್ಯನ ಹುರಿದೇನು ಪೌಡರ್ ಮಾಡಿ ಇಟ್ಕೊಂಡಿರ್ತಿಲ್ಲ, ಅದನ್ನು ಹಾಕಿ ಚಪಾತಿ ಮಾಡಬೇಕು. ಈಗ ನಾನು ಸ್ವಲ್ಪ ಎಣ್ಣೆ ಹಾಕೊಳಕತ್ತೀನಿ, ಎಣ್ಣೆ ಹಾಕೋ ತುಪ್ಪ ಏನಾದರೂ ಹಾಕೋಬೋದು. ಈಗ ಸ್ಪೆಷಲ್ ಗೆಸ್ಟ್ಗಳು ಯಾರಾದರೂ ಬಂದ್ರೆ ಅವಾಗ ತುಪ್ಪ ಹಾಕಿ ಮಾಡಿದರೆ ಚಪಾತಿ ಇನ್ನೂ ರುಚಿಯಾಗಿ ಹಾಕೋಬೋದು. ಈಗ ಎಣ್ಣೆ ಹಾಕಿಲ್ಲ ನಾನು. ನಾವು ಚಪಾತಿ ಇಟ್ಟು ಯಾವಾಗಲೂ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡನ ನಾದ್ಕೋಬೇಕು, ಯಾಕಂದ್ರೆ ಒಮ್ಮೆ ನೀರು ಹಾಕಬಾರ್ದು. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ನಾದ್ಕೋತೀನಿ ನಾನು. ಇದನ್ನು ಹಿಟ್ಟು ನಾನು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತೈತಿ, ಆದರೂ ಹೇಳಿದ್ದೆ ನಾನು. ಇದೊಂದು ಅರ್ಧ ತಾಸು ನೆನೀಲಿ, ನೆನದ ನಂತರ ನಾನು ತೋರಿಸ್ತೇನೆ ಮಾಡೋದು ಹೆಂಗಂತೇಳಿ. ಈಗ ನಾನು ಹಿಟ್ಟು ನಾದ್ಕೊಂಡೆ ನೋಡಿ, ಕನಸ್ತೈತಲ್ಲ ರೆಡಿ ಆಯ್ತು ಚಪಾತಿ ಹಿಟ್ಟು. ಶೇಂಗಾಕಾಳಿಂದ ಸಾರು ಮಾಡ್ತೇನೆ ನಾನು, ಅದನ್ನು ಶೇರ್ ಮಾಡ್ಕೊತೀನಿ. ಶೇಂಗಾಕಾಳಿನ ಸಾರು ಮತ್ತು ಚಪಾತಿ ನನ್ನ ರೆಸಿಪಿ ಇತ್ತು ಶೇರ್ ಮಾಡಿದಾಗ ವ್ಯೂಸ ಬರೋಂಗಿಲ್ಲ. ಖಾಲಿ ಪಿಲಿ ಇದ್ದಾಗ ಡೈಲಿ ರುಟೀನ್ ಲಾಗ್ ಶೇರ್ ಮಾಡಿದಾಗ ವ್ಯೂಸ್ ಬರ್ತಾವೆ. ಅಲ್ಲಿ ಬಂದ ಅಯ್ಯೋ ಕಂಟೆಂಟ್ ಇಲ್ಲ, ಕಂಟೆಂಟ್ ಇರೋ ವಿಡಿಯೋನ ಮಾಡ್ರಿ ಅಂತೇಳಿ. ಕಂಟೆಂಟ್ ಇರೋ ವಿಡಿಯೋ ಮಾಡಿದ್ರೆ ವ್ಯೂಸ್ ಬರೋಂಗಿಲ್ಲ. ಹಂಗಾಗಿ ಯಾಕಂದ್ರೆ ನಾವು ಒಂದು ರೆಸಿಪಿನ ಎಲ್ಲ ರೆಡಿ ಮಾಡ್ಕೊಂಡು ಶೇರ್ ಮಾಡಬೇಕಾದ್ರೆ ಜಾಸ್ತಿ ಟೈಮ್ ಬೇಕು. ಅದಕ್ಕೆ ವ್ಯೂಸ್ ಬರಲಿಲ್ಲ ಅಂದರೆ ಯಾರಿಗಾದರೂ ಸಹಜವಾಗಿ ಬೇಜಾರಾಕೈತಿ. ಮತ್ತು ಇಲ್ಲದೆ ಇರೋಲ್ಲೇ ಕಂಟೆಂಟಲ್ಲಿ ನೋಡ್ತಾರೆ, ಕಂಟೆಂಟ್ ಇದ್ದಲ್ಲೇ ನೋಡೋಂಗಿಲ್ಲ. ಈ ಥರ ನೋಡ್ರಿ ಏನು ಮಾಡೋಕ್ಕೈತಿ, ಯೂಟ್ಯೂಬರ್ಸ್ ಲೈಫ್ ಅಂದರೆ ಹಿಂಗೆ. ಇಲ್ಲೇ ಶೇಂಗಾನ ಹಾಕೊಂಡೇನಿ, ಹುರಿದೇ ಇನ್ನ ಹುರಿದ ಶೇಂಗಾ ಹಾಕೊಂಡೇನಿ. ಈಗ ಮಿಕ್ಸಿ ಮಾಡ್ತೀನಿ ಬರೀ. ಚೋಳಿಕಾಯಿ ಮುರಿತೇವಲ್ಲ ನಾವು, ಕೆಳಗೆ ಹಾಕಿ ನೆಲಕ್ಕೆ ಹಾಕಿ ನೋಡ್ರಿ ಏನು ಮಾಡಾಕತ್ತಾರ ಅವ್ರ, ಚೋಳಿಕಾಯಿ ಕಟ್ ಮಾಡಾಕತ್ತಾರ. ಮುರಿದ್ರೆ ತಡ ಹಾಕೈದಂಥೇಳಿ ಚಾಕುಲೆ ಕಟ್ ಮಾಡಾಕತ್ತಾರ. ಇವು ರೇಷ್ಮೆ ಚೋಳಿವ
ಜವಾರಿ ಚೋಳೆ ಅಲ್ಲ, ಜವಾರಿ ಚೋಳೆ ಅದರ ನಾರು ಇರ್ತೈತಿ, ಇವಕ್ಕೆ ನಾರು ಇರೋದಿಲ್ಲ ಲೋಮಟೇಶ ನೋಡ್. ಎಳಿವ್ ಅದಾವ, ಎಳಿವಿದೆ ಅಂದ್ರೆ ನಾರು ಇರಾಕಿಲ್ಲ, ಬಲ್ತರ ನಾರು ಇರಾಕಿಲ್ಲ ಇವಕ್ಕೆ. ಆದ್ರೆ ಅವ್ಕೂರ ಅಷ್ಟು ರುಚಿ ಆಗಂಗಿಲ್ಲ ಅಂತಾರ, ರುಚಿ ಆಕೈತಿ. ನೀರು ಯಾವುದಕ್ಕಾದ್ರೂ ನಾವು ಜಾಸ್ತಿ ನೀರು ಹಾಕಿ ಕೊಚ್ಚ ಕೊಚ್ಚ ಕುದಿಸಿದ್ವಿ ಅಂದ್ರೆ ರುಚಿ ಆಗಂಗಿಲ್ಲ. ಸುಸ್ತ ಹುರಿಬೇಕಂದ್ರೆ ಹೊತ್ತಿಸ್ಬೇಕನ. ಜಲ್ದಿ ಬಾಪ ಹೆಂಗೆ ಹೋದ್ಯೋ ಹೆಂಗೆ ಬಂದ್ಯೋ. ಮತ್ತು ಇದೊಂದು ಟಿಪ್ ಅಂತ ಅನ್ಕೊರಿ, ಟಿಪ್ಸ್ ಅನ್ಕೊರಿ. ಚೌಳಿಕಾಯಿ ಎಲ್ಲರೂ ಹಿಂಗೆ ಕಟ್ ಮಾಡ್ತಾರೆ ಮುರಿ ಬದ್ಲು. ಅದ್ರ ನಾರು ಇದ್ದು ಅಂದ್ರೆ ನಾರು ತೆಗಿಬೇಕು, ಜವಾರಿಯೂಕ್ಕೆ ನಾರು ಇರತ್ತೆ ಅವ್ನು ಮುರಿಯಬೇಕಾಕೈತಿ. ಹಿಂಗೆ ಇಟ್ಟೆ ನೋಡ್ರಿ, ನಾನು ಅರ್ಬೇಟಿ ಇಸ್ತ್ರಿ ಮಾಡಬೇಕು ಬರೀಗ್ ಸಾರ್ ಕಾಸೋನಂತ. ಇದೆಲ್ಲನೂ ಇಲ್ಲೇ ಇರಲಿ. ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ, ಇದು ಶೇಂಗಾಕಾಯಿನ ಸಾರು. ಇದು ನಮ್ಗೆ ದಾಸಿ ಜೊತೆನೂ ತಿನ್ಬೋದು, ಮತ್ತು ಇಡ್ಲಿ ಜೊತೆ, ಪಡಿನ ಜೊತೆ, ಅನ್ನ, ಬಿಸಿ ಅನ್ನ, ರೊಟ್ಟಿ, ಚಪಾತಿ. ಇಕೇನಪ್ಪ ಚಪಾತಿ ಮಾಡಕತ್ತಾಳ, ಸಾರು ಕಲ್ಸಾಕತ್ತಾಳ ಅಂತೀರಿ? ನಮ್ಮ ಸಾರು ಎಲ್ಲದೂ ಕೂಡ ಹೊಂತೈತೆ ನೋಡ್ರಿ. ಚಪಾತಿ ಕೂಡ ಪಲ್ಯನ ಬೇಕಂತೇನಿಲ್ಲ. ಈಗ ನಾನು ಎಣ್ಣೆ ಹಾಕೊಳಕತ್ತೀನಿ. ನಾವು ಸಾರು ಎಷ್ಟು ಮಾಡ್ತೇವಲ್ಲ ಅದ್ರ ಅನುಗುಣವಾಗಿ ನಾವು ಎಣ್ಣೆ ಹಾಕೋಬೇಕು. ಬೇಕಂದ್ರೆ ನೀವು ಉಳ್ಳಾಗಡ್ಡಿನಾರು ಹಾಕೋರಿ, ಬೆಳ್ಳುಳ್ಳಿನಾರು ಹಾಕೋರಿ. ನಾನಿಲ್ಲ ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ನಮ್ಗೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂತಂದ್ರೆ, ನಾವು ಮಸಾಲೆ ಖಾರ ಮಾಡಿಟ್ಕೊಂಡಿರ್ತೇವಲ್ಲ, ಎಕ್ಸ್ಟ್ರಾ ಮಸಾಲೆ ನಾವು ಮಸಾಲೆನ ತರಂಗಿಲ್ಲ, ಮತ್ತು ತಂದ್ರೂ ಬಳಸಂಗಿಲ್ಲ. ಏನಕ್ಕೆ ಅಂದ್ರೆ ಡಬ್ಬೆಗೆ ಹಾಕಿಟ್ಟಿರ್ತೇವಲ್ಲ, ಅಲ್ಲೇ ಹಾಳಾಗಿ ಹೋಗ್ಬಿಡ್ತದೆ. ಒಂದು ಲಾಸ್, ಒಂದು ಪ್ಲಸ್ ಪಾಯಿಂಟ್. ಯಾಕಂದ್ರೆ ಮಸಾಲೆ ಖಾರ ಇತ್ತಂದ್ರೆ ನಮ್ಗೆ ಏನು ಬೇಕಾಗಿರಲಿಲ್ಲ, ಅದರೊಳಗೆ ಎಲ್ಲ ಇರ್ತೈತಿ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅಲ್ಲ ಅಂದ್ರೆ ಹಸಿ ಶುಂಠಿ, ಕೊಬ್ಬರಿ ಮಸಾಲೆ, ಎಲ್ಲ ಥರದ ಗರಂ ಮಸಾಲೆ. ಲಕ್ಷ ಒಟ್ಟು ನೋಡಿಲ್ಲೇ. ಈಗ ಎಣ್ಣೆ ಹಾಕೇನಿ, ಜೀರಿಗೆ, ಸಾಸಿವೆ, ಕರಿಬೇವು. ಕರಿಬೇವು ಇಲ್ಲ, ಕರಿಬೇವು ಹೊಡಿತಾ ಇದೆ. ಕರಿಬೇವು ತಿಂದಲ್ಲ, ಜಲ್ದಿ ಜಲ್ದಿ ಹಾಕಿರ್ಬೇಕಿಲ್ಲ, ಅದು ಹೋಗ್ತದಲ್ಲ ಒಗ್ಗರನ್ನೆಲ್ಲ. ಬೆಳ್ಳುಳ್ಳಿ, ನೀರು ನೀರು ಚಂದರ ನೀರು, ಮತ್ತು ಮಸಾಲೆ ಖಾರ ನಾನು ಎಣ್ಣೆ ಒಳಗೆ ಹಾಕ್ತೀನಿ, ಯಾಕಂದ್ರೆ ಕಲರ್ ಸ್ವಲ್ಪ ಜಾಸ್ತಿ ಬರ್ತೈತಂತ. ಖಾರ ಜಾಸ್ತಿ ಹಾಕ್ತೀನಿ. ಶೇಂಗಾಕಾಯಿನ ಸಾರು ಭಾಳ ಭಾಳ ಇಷ್ಟ. ಯಾರಾದರೂ ಮಾಡಿರಲಿಲ್ಲ ಅಂದ್ರೆ ಏನಾರು ಒಮ್ಮೆ ಮಾಡ್ಕೊಂಡು ತಿಂದ್ರೆ ಅಂದ್ರೆ ಮನೆಗೇನು ಟಮಾಟೇನೆ ಶೇಂಗಾಕಾಳು ಇಷ್ಟ ತಿಂದ್ರೆ ಸಾಕು, ಏನು ಬೇಕಾಗಿಲ್ಲ. ಎಲ್ಲದ್ರ ಜೊತೆನೂ ಹೊಂದಕ್ಕೆ ಮತ್ತಿದ್ದೆ ನಾನು ಹೇಳಿದ್ದೆಲ್ಲ. ಹಾಂ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಏನಾಗಿದೆ ನಾವು ಮಿಕ್ಸಿ ಮಾಡ್ಕೊಬೋದೇನಿಲ್ಲ, ಟೊಮೆಟೊನು ಸ್ವಲ್ಪ, ಕೊತ್ತಂಬರಿ, ಶೇಂಗಾಕಾಳು ಇಷ್ಟ ಇದೆ, ಮತ್ತೇನು ಇಲ್ಲ ಇವಾಗ. ಈಗ ಇದನ್ನು ಹಾಕ್ಕೊಂಡು ಹಾಕ್ಕೊಂಡು ಅಲ್ಲೇ ತೋರಿಸ್ತೇನೆ ನಿಮ್ಮ ಮಿಕ್ಸ್ ಮಾಡೋದು. ನಾನೀಗ ಈಗ ಹುಳಿ ಜಾಸ್ತಿ ಇಟ್ಕೊಂಡು ನೋಡ್ರಿ, ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅರಶಿನ ಪೌಡರು, ನೀವು ಸಾಂಬಾರ್ ಪೌಡರ್ ಅತಿ ಹಾಕ್ರಿ, ಯಾಕಂದ್ರೆ ಕಾಳು ಪೌಡರ್ ಹಾಕ್ತಿರಲ್ಲ ನೀವು. ಧನಿಯಾ ಪೌಡರ್, ಸಾಂಬಾರ್ ಪೌಡರ್ ಇಷ್ಟ ಹಾಕೋರಿ, ರುಚಿ ಅಂತೂ ಮಸ್ತ್ ಆಕೈತಿ. ಮತ್ತು ಇನ್ನೊಂದು ಏನಂತಂದ್ರೆ, ನೀವು ತರಿತರಿಯಾಗಿನ ರುಬ್ಕೋರಿ ಅಥವಾ ಸಣ್ಣಾಗಾರ ರುಬ್ಕೋರಿ. ನಾನು ಸ್ವಲ್ಪ ತರಿತರಿಯಾಗಿನ ರುಬ್ಕೋತೀನಿ, ಮಿಕ್ಸಿ ಮಾಡ್ಕೊಂಡಿರ್ತೀನಿ. ಈಗ ಅದೊಂದು ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನಿಷ್ಟು ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಅದು ಸೈಡ್ ಸೈಡ್ ಎಣ್ಣೆ ಬಿಡ್ತೈತಲ್ಲ, ಆಮೇಲೆ ನಾವು ನೀರು ಹಾಕ್ಕೋಬೇಕು. ಸ್ಟೀಲಿನ ಬೊಗಾನೆ ಅಂತಂದ್ರೆ ನಾವು ಕೈಯಾಡಿಸ್ಕೊಂತೀನಿ ಇರ್ಬೇಕಂದ್ರೆ ಹೊತ್ತಿರ್ತೈತಳ. ಈಗ ನಾನು ನೀರು ಹಾಕೋತೇನೆ, ಸಾರು ಎಷ್ಟು ಬೇಕು ನೋಡ್ರಿ ಅಷ್ಟು ನೀರು ಹಾಕೋತೇನೆ. ಸಾರು ನಾನು ಇಲ್ಲೇ ಜಾಸ್ತಿ ನೋಡಾಕತ್ತೀನಿ, ಯಾಕಂದ್ರೆ ನಮ್ಮ ಪಪ್ಪಿನೂ ಐತಲ್ಲ, ನಮ್ಮ ಪಪ್ಪಿಗೂ ಬೇಕು.
ಸೋಯಾಬೀನ್ ಇರ್ತ ಅಲ್ರಿ, ಸೋಯಾಬೀನ್ ಹಾಕೋಬಹುದು ನೋಡ್ರಿ ಇದ್ರೊಳಗ. ನನ್ನ ಮನೆಯಲ್ಲಿ ಹೇಳ್ಬೇಕು ಮರ್ತಾ ಬಿಟ್ಟು ನಾನು. ಈ ಸಾರ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಪ್ಲೇಟ್ ಮುಚ್ಚಿ ಇಟ್ಟರೆ ಸಾರು ರೆಡಿ ಆಯ್ತು ನೋಡ್ರಿ. ಇಷ್ಟ ನೋಡ್ರಿ. ಈ ಕಡೆ ಆಮೇಲೆ ಕಲರ್ ಬರ್ತೈತ್ರಿ, ಇದು ಕಲರ್ ನಿಮ್ಗೆ ಹಿಂಗೆ ಕಾಣಿಸ್ಬೋದು. ಫ್ರೆಂಡ್ಸ್, ಇದ್ರೊಳಗೆ ಎರಡು ದಿನ ರಾತ್ರಿ ಊಟ ಮಾಡಿದ್ದ ಮತ್ತು ಅಡುಗೆ ಮಾಡಿದ್ದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಎರಡ್ರೊಳಗೆ ಯಾವುದಾದ್ರೂ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿರಿ. ಟ್ರೈ ಮಾಡೇ ಹೆಂಗೆ ಬಂತಂತನೂ ಕಮೆಂಟ್ ಮಾಡಿ ಹೇಳ್ರಿ. ನಾನು ಸದ್ಯಕ್ಕೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ಚಪಾತಿ ಮಾಡಿ ತೋರಿಸ್ಬೇಕಂತಾನೆಲ್ಲ, ಅದು ನಿಮ್ಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೇನೆ. ಚಪಾತಿ ಮಾಡಿದ್ದ ವಿಡಿಯೋ ಅಂದರೆ ವಿಡಿಯೋ ಮಾಡಿ ಇಟ್ಕೊಂಡೇನಿ. ಇದರ ವಿಡಿಯೋ ಲೆಂತ್ ಏಕೈತಂತೇಳಿ ನಾನು ಸ್ಕಿಪ್ ಮಾಡೀನಿ. ಪ್ಲೀಸ್ ಫ್ರೆಂಡ್ಸ್, ಆ ವಿಡಿಯೋನ ಲೈಕ್ ಮಾಡಿರಿ, ಮತ್ತು ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. Thank you.